ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ನೋಟಕ್ಕೆ ಸ್ವಾಗತ ನಾನು ಸ್ವಪ್ನ ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಕೀರ್ ಶ್ರಾಮರ್ ಅವರು ಆಯ್ಕೆಯಾಗಿದ್ದಾರೆ ಗುರುವಾರ ನಡೆದ ಚುನಾವಣೆಯಲ್ಲಿ ಪ್ರಧಾನಿ ರಿಷಿ ಸುನಕ್ ಅವರು ಕನ್ಸರ್ವೇಟಿವ್ ಪಕ್ಷ ಹದಿನಾಲ್ಕು ವರ್ಷಗಳ ನಂತರ ಬಹಳ ಹೀನಾಯ ಸೋಲನ್ನು ಅನುಭವಿಸಿದೆ ಲೇಬರ್ ಪಕ್ಷ ಕನ್ಸರ್ವೇಟಿವ್ ಪಕ್ಷವನ್ನು ಸೋಲಿಸಿದ ನಂತರ ಸುನಕ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಯುಕೆ ಚುನಾವಣೆಯಲ್ಲಿ ಜಯಗಳಿಸಿದ ಕೀರ್ ಸ್ಟ್ರಾಮರ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟ್ರಾಮರ್ ಅವರ ಜೊತೆಗೆ ಪಾಸಿಟಿವ್ ಸಹಯೋಗವನ್ನ ಎದುರು ನೋಡುತ್ತಿರುವುದಾಗಿ ಹೇಳಿದ್ದಾರೆ ಅಲ್ಲದೆ ರಿಷಿ ಸುನ್ನಕ್ ಅವರಿಗೆ ಧನ್ಯವಾದನ ತಿಳಿಸಿದ್ದಾರೆ ಯುಕೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಗಮನಾರ್ಹವಾಗಿ ವಿಜಯ ಸಾಧಿಸಿದ ಕೀರ್ ಸ್ಟ್ರಾಮರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಯುಕೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಇನ್ನಷ್ಟು ಬಲಪಡಿಸುವುದಕ್ಕೆ ಪರಸ್ಪರ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದಕ್ಕೆ ನಮ್ಮ ಸಕಾರಾತ್ಮಕ ಸಹಯೋಗವನ್ನ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಹದಿನಾಲ್ಕು ವರ್ಷಗಳ ಕನ್ಸರ್ವೇಟಿವ್ ಆಡಳಿತವನ್ನು ಕೊನೆಗೊಳಿಸಿದ ಲೇಬರ್ ಪಕ್ಷ ಪ್ರಚಂಡ ವಿಜಯದ ನಂತರ ಕೀರ್ ಶ್ರಾಮರ್ ಅವರು ಬ್ರಿಟನ್ನ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರಕ್ಕೇರಿದ್ದಾರೆ ಶುಕ್ರವಾರ ಎಂಜಲ್ ರೇನರ್ ಅವರನ್ನು ಉಪ ಪ್ರಧಾನಿಯಾಗಿ ನೇಮಕ ಮಾಡಿದ್ದಾರೆ ನಲವತ್ನಾಲ್ಕು ವರ್ಷದ ರೇನರ್ ಅವರು ತಮ್ಮ ಕ್ಯಾಬಿನೆಟ್ಗೆ ಶ್ರಾಮರ್ ಅವರ ಮೊದಲ ದೃಢಪಡಿಸಿದ ನೇಮಕಾತಿಯಾಗಿದ್ದಾರೆ ಅದೇ ವೇಳೆ ರಾಚೆಲ್ ರೀವ್ಸ್ ಅವರು ಯುಕೆಯ ಮೊದಲ ಮಹಿಳಾ ಕುಲಪತಿಯಾಗಿ ನೇಮಕಗೊಂಡಿದ್ದಾರೆ ಡೌನಿಂಗ್ ಸ್ಟ್ರೀಟ್ನ ಹೊರಗೆ ತನ್ನ ಮೊದಲ ಭಾಷಣದಲ್ಲಿ ಕೀರ್ ಶ್ರಾಮರ್ ಅವರು ಮುಂದಿನ ಕೆಲಸದ ತುರ್ತು ಪರಿಸ್ಥಿತಿಯನ್ನ ಒತ್ತಿ ಹೇಳಿದ್ದು ತಕ್ಷಣವೇ ಕಾರ್ಯ ಆರಂಭಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಇಂದು ನಾವು ಮುಂದಿನ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇವೆ ಬದಲಾವಣೆಯ ಕೆಲಸವನ್ನ ಪ್ರಾರಂಭ ಮಾಡ್ತೇವೆ ರಾಷ್ಟ್ರೀಯ ನವೀಕರಣದ ಧ್ಯೇಯ ಮತ್ತು ನಮ್ಮ ದೇಶವನ್ನು ಪುನರ್ ನಿರ್ಮಾಣ ಮಾಡುವುದಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಸ್ಟ್ರಾಮರ್ ಅವರು ಹೇಳಿದ್ದಾರೆ ನಾವು ನಮ್ಮ ದೇಶವನ್ನು ಮರು ನಿರ್ಮಾಣ ಮಾಡುವಾಗ ಮತದಾರರು ನಮ್ಮ ಪಕ್ಷದ ಮೇಲೆ ಇಟ್ಟಿರೋ ನಂಬಿಕೆಗೆ ಅನುಗುಣವಾಗಿ ಜವಾಬ್ದಾರಿನ ನಿರ್ವಹಣೆ ಮಾಡ್ತೇವೆ ಮತದಾರರು ಲೇಬರ್ ಪಕ್ಷಕ್ಕೆ ಮತ ಹಾಕಿರಲಿ ಅಥವಾ ಹಾಕದಿದ್ರೂ ಕೂಡ ನಮ್ಮ ಸರ್ಕಾರ ನಿಮಗೆ ಸೇವೆ ಸಲ್ಲಿಸುತ್ತೆ ರಾಜಕೀಯವು ಶಕ್ತಿಯಾಗಿರ್ಬೋದು ಆದರೆ ನಾವು ಅದನ್ನು ದೇಶದ ಒಳತಿಗಾಗಿಯೇ ಬಳಸ್ತೇವೆ ಅಂತ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಕಣದಿಂದ ಹಿಂದೆ ಸರಿತಾಯಿಲ್ಲ ಅಂತ ಅಧ್ಯಕ್ಷ ಜೋ ಬೈಡನ್ ಅವರು ಮತ್ತೆ ಪುನರುಚ್ಛಿಸಿದ್ದಾರೆ ನಾನೇ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದು ನವೆಂಬರ್ ಐದರಂದು ನಡೆಯಲಿರೋ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತೇನೆ ಅಂತ ಹೇಳಿದ್ದಾರೆ ಇದರೊಂದಿಗೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಗೆ ಸಂಬಂಧಿಸಿದ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ರಿಪಬ್ಲಿಕನ್ ಪಕ್ಷದ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ನಡುವಿನ ಮುಖಾಮುಖಿ ಚರ್ಚೆಯಲ್ಲಿ ಬೈಡನ್ ಹಿನ್ನಡೆ ಅನುಭವಿಸಿದರು ಇದರಿಂದ ಡೆಮಾಕ್ರೆಟಿಕ್ ಪಕ್ಷದಲ್ಲೇನೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಬೈಡನ್ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಬೇಡಿಕೆ ಕೇಳಿ ಬಂದಿತ್ತು ಅಲ್ಲದೆ ಜೋ ಬೈಡನ್ ಅವರು ಕೂಡ ಟ್ರಂಪ್ ಜೊತೆಗಿನ ಮುಖಾಮುಖಿ ಚರ್ಚೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಒಪ್ಕೊಂಡಿದ್ದಾರೆ ಆ ಬಳಿಕ ತುಂಬಾ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ ನಾನು ಸ್ಪರ್ಧಾಕನದಲ್ಲಿ ಉಳಿಯುತ್ತೇನೆ ಎಂಬ ಕುರಿತು ಅನುಮಾನಗಳು ಮೂಡಿವೆ ಇದಕ್ಕೆಲ್ಲ ನಾನೀಗ ಉತ್ತರ ನೀಡುತ್ತಾ ಇದ್ದು ನಾನು ಕಣದಲ್ಲಿದ್ದು ಮತ್ತೆ ಚುನಾವಣೆನ ಎದುರಿಸಿ ಗೆಲ್ತೇನೆ ಅಂತ ಆತ್ಮವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ಇಸ್ರೇಲ್ ಮತ್ತು ಪ್ಯಾಲಸ್ತೀನ್ ನಡುವೆ ಕದನ ವಿರಾಮ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಕದನ ವಿರಾಮ ಏರ್ಪಡಿಸೋದು ಮತ್ತು ಬಂಧಿಗಳ ವಿನಿಮಯ ಸೇರಿದಂತೆ ನಾನಾ ಉಪಕ್ರಮಗಳ ಕುರಿತಂತೆ ಚರ್ಚಿಸೋದಕ್ಕೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದ ಮೋಸಾದ್ನ ಮುಖ್ಯಸ್ಥ ಡೇವಿಡ್ ಬರ್ನಿ ಅವರನ್ನು ಕತಾರ್ಗೆ ಕಳಿಸೋದಕ್ಕೆ ಪ್ರಧಾನಿ ನೆತ್ನ್ಯಾಹು ಒಪ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಕತಾರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಅಲ್ತಾನಿ ಜೊತೆ ಮೋಸದ್ ಮುಖ್ಯಸ್ಥ ಇಂದು ಮಾತುಕತೆ ನಡೆಸಿದ್ದಾರೆ ಒತ್ತೆಯಾಳುಗಳ ಬಿಡುಗಡೆ ಸಹಿತ ನಾನಾ ವಿಷಯಗಳ ಮೇಲೆ ಚರ್ಚೆ ನಡೆಸೋದಕ್ಕೆ ಕಳೆದ ಬುಧವಾರ ಹಮಾಸ್ನಿಂದ ನಮಗೆ ನಿರ್ದೇಶನಗಳು ಲಭಿಸಿತ್ತು ಅಂತ ಇಸ್ರೇಲ್ ಹೇಳಿಕೊಂಡಿತ್ತು ಈ ಸೂಚನೆಗಳನ್ನ ಇಸ್ರೇಲ್ ಈಗ ಅವಲೋಕನ ಇದೆ ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷ ಜೋ ಬೈಡನ್ ಜೊತೆ ನೇತ್ನ್ಯಾಹು ಕಳೆದ ವಾರ ಮಾತುಕತೆ ನಡೆಸಿದ್ದು ಒತ್ತೆಯಾಳುಗಳ ಬಿಡುಗಡೆ ಮತ್ತು ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕುವ ಕುರಿತಂತೆ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಹಮಾಸ್ ನೀಡಿರುವ ಸೂಚನೆಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ ರಿಷಿ ಸುನ್ನಕ್ ಅವರ ಪಕ್ಷ ಲೇಬರ್ ಪಕ್ಷದಿಂದ ಹೀನಾಯ ಸೋಲನ್ನ ಅನುಭವಿಸಿದೆ ಈ ಹಿನ್ನೆಲೆ ಡೌನಿಂಗ್ ಸ್ಟ್ರೀಟ್ನಲ್ಲಿರೋ ಪ್ರಧಾನಿ ಕಚೇರಿಯ ಹೊರಗೆ ರಿಷಿ ಸುನ್ನಕ್ ಅವರು ತಮ್ಮ ಕೊನೆಯ ಭಾಷಣನ ಮಾಡಿದ್ರು ಈ ವೇಳೆ ರಿಷಿ ಸುನ್ನಕ್ ಅವರ ಹಿಂದೆ ಕೊಡೆ ಹಿಡಿದು ಅಕ್ಷತಾ ಮೂರ್ತಿ ಅವರು ಗಂಭೀರವಾಗಿ ನಿಂತಿದ್ರು ಇದೀಗ ಅಕ್ಷತಾ ಮೂರ್ತಿಯವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗ್ತಾ ಇದೆ ಅವರು ಧರಿಸಿದ್ದ ಉಡುಗೆಯ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ನೀಲಿ ಬಿಳಿ ಮತ್ತು ಕೆಂಪು ಮಾದರಿಯ ಉಡುಗೆಯ ಹೆಚ್ಚು ಚರ್ಚೆ ವಿಷಯ ಆಗಿದೆ ಕೆಲವರು ಉಡುಗೆಯ ಬಣ್ಣದ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಇತರರು ಉಡುಗೆಯ ಮಾದರಿಯನ್ನು ವಿಶಿಷ್ಟವಾಗಿ ತೆಗೆದುಕೊಂಡಿದ್ದಾರೆ ಕೆಲವರು ಉಡುಗೆಯ ಬೆಲೆಯ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿದ್ದಾರೆ ಅಕ್ಷತಾ ಮೂರ್ತಿ ಅವರ ಉಡುಗೆ ಸ್ಟಿರಿಯೋಗ್ರಾಮ್ ಆಗಿದೆ ನೀವು ಸಾಕಷ್ಟು ಸಮಯದವರೆಗೆ ಕಣ್ಣು ಮಿಟುಕಿಸಿದ್ರೆ ಕ್ಯಾಲಿಫೋರ್ನಿಯಾಕ್ಕೆ ಹೊರಡೋ ವಿಮಾನವನ್ನು ನೀವು ನೋಡಬಹುದು ಅಂತ ಒಬ್ರು ಕಾಮೆಂಟ್ ಮೂಲಕ ಹೇಳಿದ್ದಾರೆ ಅಕ್ಷತಾ ಮೂರ್ತಿ ಅವರ ಉಡುಗೆ ಕೂಡ ಕ್ಯೂ ಆರ್ ಕೋಡ್ ಆಗಿದ್ದು ಅದು ನಿಮಗೆ ಡಿಸ್ನಿ ಲ್ಯಾಂಡ್ ಫಾಸ್ಟ್ ಪಾಸ್ ನೀಡುತ್ತೆ ಅಂತ ಮತ್ತೊಬ್ಬರು ಹೇಳಿದ್ದಾರೆ ಈ ಉಡುಗೆಯ ಬೆಲೆ ಮೂರ್ನೂರ ತೊಂಬತ್ತೈದು ಪೌಂಡ್ ಅಂದರೆ ನಲವತ್ತೆರಡು ಸಾವಿರ ಬೆಲೆಯಾಗಿದೆ ಬ್ರಿಟನ್ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ ಜಯಬೇರಿ ಬಾರಿಸಿದ ಬೆನ್ನಲ್ಲೇ ಕೇರಳದ ಕೊಟಾಯಂ ಜಿಲ್ಲೆಯ ಕುಟುಂಬವೊಂದರಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಲೇಬರ್ ಪಾರ್ಟಿಯ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದ ಈ ಕುಟುಂಬದ ಸೋಜನ್ ಜೋಸೆಫ್ ಚುನಾವಣೆಯಲ್ಲಿ ಜಯಗಳಿಸಿದ್ದು ಬ್ರಿಟನ್ ಸಂಸತ್ತು ಪ್ರವೇಶಿಸಿದ ಮಲಯಾಳಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಇವರು ಕೆಂಟನ ಆಶ್ಫೋರ್ಡ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ನಲವತ್ತಾರು ವರ್ಷ ವಯಸ್ಸಿನ ಸುಜನ್ ಅವರು ಡೇಮಿಯನ್ ಗ್ರೀನ್ ಅವರನ್ನ ಪರಾಭವಗೊಳಿಸಿದ್ದಾರೆ ತೆರೆಸಾ ಮೇ ಸರ್ಕಾರದಲ್ಲಿ ಡೇಮಿಯನ್ ಅವರು ಸಚಿವರಾಗಿದ್ದರು ಆಶ್ಫೋರ್ಡ್ ಕ್ಷೇತ್ರ ಕನ್ಸರ್ವೇಟಿವ್ ಪಕ್ಷದ ಭದ್ರಕೋಟೆ ಎಂಬ ಹಿನ್ನೆಲೆಯಲ್ಲಿ ಈ ಫಲಿತಾಂಶ ಮಹತ್ವ ಪಡೆದಿದೆ ಜೋಸೆಫ್ ಅವರು ಕ್ವಟಾಯಂನಲ್ಲಿ ಶಾಲೆ ಕಾಲೇಜು ಶಿಕ್ಷಣ ಪೂರೈಸಿದ್ದು ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ನರ್ಸ್ ಆಗಿ ಇಂಗ್ಲೆಂಡ್ಗೆ ಎರಡ್ ಸಾವಿರದ ಒಂದರಲ್ಲಿ ತೆರಳಿದರು ಪ್ರಸ್ತುತ ಅವರು ರಾಷ್ಟ್ರೀಯ ಆರೋಗ್ಯ ಸೇವೆಯಲ್ಲಿ ಹೆಡ್ ನರ್ಸ್ ಆಗಿದ್ದಾರೆ ಅವರ ಪತ್ನಿ ಬ್ರಿಟಾ ಕೂಡ ನರ್ಸ್ ಆಗಿದ್ದಾರೆ ದಂಪತಿಗೆ ಮೂವರು ಮಕ್ಕಳಿದ್ದಾರೆ ಇವರ ಅನೇಕ ಸಂಬಂಧಿಕರು ಕೂಡ ಬ್ರಿಟನ್ನಲ್ಲಿ ನೆಲೆಸಿದ್ದು ಕುಟುಂಬಕ್ಕೆ ಅಷ್ಟೇ ಅಲ್ಲದೆ ಸೂಜನ್ ಅವರ ಗೆಲುವು ಬ್ರಿಟನ್ನಲ್ಲಿ ನೆಲೆಸಿರೋ ಅಸಂಖ್ಯ ಮಲಯಾಳಿಯರಿಗೂ ಕೂಡ ಸಂತಸನ ಉಂಟು ಮಾಡಿದೆ ಅಲ್ಲಿ ನೆಲೆಸಿರೋ ಹೆಚ್ಚಿನ ಮಲಯಾಳಿಗರು ನರ್ಸಿಂಗ್ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಗಮನಾರ್ಹ ಆಗಿದೆ ಫಲಿತಾಂಶ ಹೊರಬಿದ್ದ ಹಿಂದೆನೆ ಸೂಜನ್ ಅವರು ಕರೆ ಮಾಡಿದರು ಆತನ ಗೆಲುವು ನಮಗೆ ಹೆಚ್ಚಿನ ಖುಷಿಯನ್ನ ನೀಡಿದೆ ಅಂತ ಸೂಜನ್ ಅವರ ಬಾಮೈದ ಫಲಕ್ ತುಂಕಲ್ ಅವರು ಹೇಳಿದ್ದಾರೆ ಅಮೆರಿಕದ ಮಾಜಿ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಉಕ್ರೇನ್ನಲ್ಲಿ ಯುದ್ಧವನ್ನ ಅಂತ್ಯಗೊಳಿಸುವ ಪ್ರಾಮಾಣಿಕ ಆಶಯವನ್ನು ಹೊಂದಿದ್ದಾರೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಹೇಳಿದ್ದಾರೆ ಉಕ್ರೇನ್ನಲ್ಲಿನ ಯುದ್ದವನ್ನು ಅಂತ್ಯಗೊಳಿಸುವುದಕ್ಕೆ ತಾನು ಬಯಸೋದಾಗಿ ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ನೀಡಿರುವ ಹೇಳಿಕೆಯಲ್ಲಿ ಪ್ರಾಮಾಣಿಕತೆ ಇದೆ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಲಿದ್ದೇವೆ ಅಂತ ಕಜಕಸ್ತಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪುಟಿನ್ ಅವರು ಹೇಳಿದ್ದಾರೆ ಅವರು ಇದನ್ನು ಹೇಗೆ ಮಾಡ್ತಾರೆ ಅನ್ನೋದು ನಮಗೆ ತಿಳಿದಿಲ್ಲ ಆದರೆ ಅವರು ಪ್ರಾಮಾಣಿಕ ಆಶಯ ಹೊಂದಿರೋದು ಸ್ಪಷ್ಟ ಆಗಿದೆ ಮತ್ತು ನಾವು ಅದನ್ನು ಬೆಂಬಲ ಮಾಡ್ತೇವೆ ಅಂತ ಹೇಳಿದ್ದಾರೆ ಇರಾನ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರೇ ಗೆದ್ರೂ ಕೂಡ ಇರಾನ್ ಭಾರತ ಸಂಬಂಧಗಳು ದೃಢವಾಗಿ ಮುಂದುವರಿತವೆ ಅಂತ ಇರಾನ್ನ ರಾಯಭಾರಿ ಇಲಾಹಿ ತಿಳಿಸಿದ್ದಾರೆ ಶುಕ್ರವಾರ ಇರಾನ್ನಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದಿದ್ದು ಶನಿವಾರ ಫಲಿತಾಂಶ ಹೊರಬೀಳೋ ಸಾಧ್ಯತೆಗಳಿದೆ ಚುನಾವಣೆಯಲ್ಲಿ ಬಲಪಂಥೀಯ ರಾಷ್ಟ್ರವಾದಿ ಮಸೋದ್ ಪಜ್ಮೇಶಿಯಾನ್ ಮತ್ತು ಹಾರ್ಡ್ಲೈನ್ ಕನ್ಸರ್ವೇಟಿವ್ ಸಯೀದ್ ಜಲಾಲಿ ನಡುವೆ ಸ್ಪರ್ಧೆ ಇದೆ ಭಾರತದಲ್ಲಿ ಸುಮಾರು ಮೂರು ಸಾವಿರ ಇರಾನಿ ಮತದಾರರಿದ್ದು ಅವರು ಮತ ಚಲಾಯಿಸುವುದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಭಾರತದಲ್ಲಿಯೂ ಕೂಡ ದೆಹಲಿ ಮುಂಬೈ ಪುಣೆ ಹೈದರಾಬಾದ್ನಲ್ಲಿ ನಾಲ್ಕು ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು ಹಲವಾರು ಮತದಾರರು ಇರಾನಿ ಅಧ್ಯಕ್ಷರ ಆಯ್ಕೆ ಮತ ಚಲಾಯಿಸಿದ್ದಾರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಇರಾನ್ ಮತ್ತು ಭಾರತದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇರಾನ್ ಭಾರತ ಪ್ರಮುಖ ಮೂಲಸೌಕರ್ಯ ಯೋಜನೆ ಚಾಬ್ರಹ ಬಂದರಿನಲ್ಲಿ ತೊಡಗಿಸಿಕೊಂಡಿದೆ ಆ ಒಪ್ಪಂದವನ್ನು ಯಾವಾಗಲೂ ಗೌರವ ಮಾಡ್ತವೆ ಮೂಲಸೌಕರ್ಯ ಅಭಿವೃದ್ಧಿಯ ಉಭಯ ರಾಷ್ಟ್ರಗಳ ನಡುವಿನ ಸಹಕಾರದ ಆಧಾರಗಳಲ್ಲಿ ಒಂದಾಗಿದೆ ಅಂತ ಭಾರತದ ಇರಾನ್ ರಾಯಭಾರಿ ಇರಾಜ್ ಇಲಾಹಿ ಅವರು ತಿಳಿಸಿದ್ದಾರೆ ಗುಜರಾತ್ನ ದಿಯು ಮೂಲದ ಶಿವಾನಿ ರಾಜಾ ಅವರು ಬ್ರಿಟನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೆಸೆಸ್ಟರ್ ಪೂರ್ವದಿಂದ ಕನ್ಸರ್ವೇಟಿವ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ ಮೂವತ್ತೇಳು ವರ್ಷಗಳಲ್ಲಿ ಕಾರ್ಮಿಕೇತರ ಅಭ್ಯರ್ಥಿಯೊಬ್ಬರು ಇಲ್ಲಿ ಗೆದ್ದಿರೋದು ಇದೇ ಮೊದಲು ಅವರು ಲಂಡನ್ನ ಮಾಜಿ ಉಪಮೇಯರ್ ಮತ್ತು ಇಂದೋರ್ನವರಾದ ರಾಜೇಶ್ ಅಗರ್ವಾಲ್ ವಿರುದ್ಧ ಸ್ಪರ್ಧೆ ಮಾಡಿದರು ಶಿವಾನಿ ರಾಜ ಲಿಸಿಸ್ಟರ್ ಪೂರ್ವದಿಂದ ಮೊದಲ ಬಾರಿಗೆ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದಾರೆ ತಮ್ಮ ಪ್ರಚಾರದ ಸಮಯದಲ್ಲಿ ಬ್ರಿಟಿಷ್ ಭಾರತೀಯ ಮತದಾರರನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಶಿವಾನಿ ಭಾರತದಲ್ಲಿರೋ ಬ್ರಿಟಿಷ್ ಮತದಾರರನ್ನ ವಿಶೇಷವಾಗಿ ದಿಯು ಮತ್ತು ಗುಜರಾತ್ನಿಂದ ಆನ್ಲೈನ್ ಮತದಾನದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಿದ್ರು ಶಿವಾನಿ ರಾಜ ಅವರು ಹದಿನಾಲ್ಕು ಸಾವಿರದ ಐದುನೂರ ಇಪ್ಪತ್ತಾರು ಮತಗಳನ್ನು ಪಡೆಯುವ ಮೂಲಕ ವಿಜಯಶಾಲಿಯಾಗಿದ್ದಾರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಯುಕೆ ಯ ಅನೇಕ ಪ್ರಧಾನಿಗಳು ಬದಲಾಗಿದ್ದಾರೆ ಆದರೆ ಡೌನಿಂಗ್ ಸ್ಟ್ರೀಟ್ ನಲ್ಲಿ ಬೆಕ್ಕು ಮಾತ್ರ ಅನ್ನೋ ಬೆಕ್ಕು ಡೌನಿಂಗ್ ಸ್ಟ್ರೀಟ್ ನಲ್ಲಿ ಹಲವು ವರ್ಷಗಳಿಂದ ವಾಸ ಮಾಡ್ತಾ ಇದೆ ಸುನ್ನಕ್ ನಂತರ ಈಗ ಕೀರ್ ಶ್ರಾಮರ್ ಅವರು ಲೇಬರ್ ಪಾರ್ಟಿಯಿಂದ ವಿಜಯ ಸಾಧಿಸಿದ್ದು ಈಗ ಡೌನಿಂಗ್ ಸ್ಟ್ರೀಟ್ ನಲ್ಲಿ ಕೀರ್ ಶ್ರಾಮರ್ ಅವರನ್ನ ಲ್ಯಾರಿ ಪ್ರಧಾನಿಯಾಗಿ ನೋಡ್ಲಿದೆ ಯುನೈಟೆಡ್ ಕಿಂಗ್ಡಮ್ ಚುನಾವಣೆಯಲ್ಲಿ ಹದಿನಾಲ್ಕು ವರ್ಷಗಳಿಂದ ಕನ್ಸರ್ವೇಟಿವ್ ಪಕ್ಷದಲ್ಲಿದ್ದ ಅಧಿಕಾರ ಲೇಬರ್ ಪಾರ್ಟಿಗೆ ದೊರಕಿದೆ ಆದ್ರೆ ಡೌನಿಂಗ್ ಸ್ಟ್ರೀಟ್ ನಲ್ಲಿ ಈ ಬೆಕ್ಕು ಲ್ಯಾರಿ ಮಾತ್ರ ಇಲ್ಲೇ ಕಾಯಂ ಸ್ಥಾನ ಪಡೆದಿದೆ ಲ್ಯಾರಿ ಹುಟ್ಟಿದ್ದು ಎರಡ್ ಸಾವಿರದ ಏಳರಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಈ ಬೆಕ್ಕಿನ ಆವಾಸ ಸ್ಥಾನ ಪ್ರಧಾನಿಯ ಡೌನಿಂಗ್ ಸ್ಟ್ರೀಟ್ನ ನಿವಾಸ ಈ ಬೆಕ್ಕಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಧಾನಮಂತ್ರಿ ಡೇವಿಡ್ ಕ್ಯಾಮ್ರೋನ್ ಕ್ಯಾಬಿನೆಟ್ ಕಚೇರಿಯ ಚೀಫ್ ಮೌಸರ್ ಅಂದ್ರೆ ಇಲ್ಲಿ ಹಿಡಿಯುವ ಕೆಲಸವನ್ನ ನೀಡಿದ್ದಾರೆ ಲ್ಯಾರಿ ಐವರು ಪ್ರಧಾನಮಂತ್ರಿಗಳನ್ನ ಕಂಡಿದ್ದು ಎಲ್ಲರೂ ಕನ್ಸರ್ವೇಟಿವ್ ಪಕ್ಷದವರಾಗಿದ್ದರು ಇದೀಗ ಆರನೇ ಪ್ರಧಾನಿಯ ಕೆಳಗೆ ಕೆಲಸ ಮಾಡೋದಕ್ಕೆ ಲ್ಯಾರಿ ಸಿದ್ಧನಾಗಿದ್ದಾನೆ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ